ಹಲೋ, ಅರೆ ಏನದು ಆಸಾಮಿನ ಬದಲಾಯಿಸಿ ಬಿಟ್ಟಿದ್ರಲ್ಲ, ಹೇಗಿದೆ? ಚೆನ್ನಾಗಿದ್ಯಾ? ಇದೆಲ್ಲ ನಿಮ್ಗೆ ಇಷ್ಟ ಆಯ್ತಾ? ಚೆನ್ನಾಗಿದೆ. ನೀವ್ ಯಾವಾಗ್ಲೂ ಹೀಗೆ ಇರ್ಬೇಕು. ಓ, ನೀವ್ ಹೇಳಿದ್ರೆ ಮುಗ್ದೇ ಹೋಯ್ತು. ಇನ್ಮೇಲೆ ನಾನು ಯಾವತ್ತು ಹೀಗೆ ಇರ್ತೀನಿ. ಮಲ್ಕೋಬೇಕಾದ್ರೂ ಈ ಕೋಟು ಪ್ಯಾಂಟು ಎಲ್ಲ ಹಾಕೊಂಡೇ ಮಲ್ಕೊಂಡ್ಬಿಡ್ತೀನಿ. ನೋಡಿ, ಬಟ್ಟೆ ಬೇಕಾದ್ರೆ ಬದಲಾಯಿಸಬಹುದು, ಆದ್ರೆ ಗುಣ ಮಾತ್ರ ಬದಲಾಯಿಸಲೇ ಕೂಡುದು. ನೀವ್ ಯಾವಾಗ್ಲೂ ಹಳೆ ನಾರಾಯಣನಾಗೆ ಇರ್ಬೇಕು. ಓಹೋ, ನೀವ್ ಹಾಗೆ ಹೇಳ್ತಿದ್ರಾ? ಯು ಆರ್ ಕರೆಕ್ಟ್, ಕರೆಕ್ಟ್, ರೈಟ್, ರೈಟ್. ಎಸ್ ಎಸ್, ಏನ್ ತಗೊಳ್ಳಿ? ಏನಿದು? ಟೇಪ್ ರೆಕಾರ್ಡರ್ 2-in-1 ರೆಡಿಯೇನ ಇದೆ. ನಿಮಗೋಸ್ಕರ ತಂದಿದ್ದೀನಿ. ನನಗ? ಹಾ, ನಾನು ನಿಮ್ಮ ಕಟ್ಟ ಅಭಿಮಾನಿ ಅಲ್ಲ, ಇದು ನನ್ನ ಆತ್ಮೀಯ ಕೊಡುಗೆ ಅಂತ ತಗೊಳ್ಳಿ. ಜಸ್ಟ್ ಪ್ರೆಸೆಂಟೇಷನ್. ನನಗೆ ಬೇಡ. ಇಲ್ಲ ಇಲ್ಲ, ಇದ್ರ ಲೈಸೆನ್ಸ್ ಇದೆ. ಈಗಿನ ಕಾಲದಲ್ಲಿ ಇದಕ್ಕೆ ಲೈಸೆನ್ಸ್ ಗೀಸ ಏನು ಬೇಕಾಗಲ್ಲ. ಆದ್ರೆ ನಿಮಗೋಸ್ಕರ ಪ್ರೀತಿಯಿಂದ ಇದಕ್ಕೆ ಲೈಸೆನ್ಸ್ ಹಾಕೊಂಡಿದ್ದೀನಿ. ದಯವಿಟ್ಟು ತಗೊಳ್ಳಿ. ನನ್ಗೆ ಹಾಕಿದಲ್ಲ. ನೋಡಿ, ಬೇಡ ಅನ್ಬೇಡಿ. ಇದು ನಾನ್ ಮಾಡಿದ್ರೆ ಹಾರ್ ಹೇಳುತ್ತೆ, ಅವ್ನ್ ಮಾಡಿದ್ರೆ ಮಾತಾಡುತ್ತೆ. ಸ್ವಲ್ಪ ರಿಪೇರಿ ಇದೆ. ಅಯ್ಯೋ, ಆ ರಿಪೇರಿ ಇವಾಗ ಯಾಕೆ? ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಲೈಸೆನ್ಸ್ ತಾನೇ ಮುಖ್ಯ ಈಗ. ನೋಡಿ, ಮೊದಲು ಹಾಡ್ ಕೇಳಿ, ನಾನ್ ಹೋದ್ಮೇಲೆ ಲೈಸೆನ್ಸ್ ನೋಡಿ. ಎಲ್ಲಿ? ಅದ್ ಸ್ವಲ್ಪ ಕುಡಿ. ಇಲ್ಲಿ ಕುಡಿಯಕ್ ಸ್ವಲ್ಪ ನೀರ್ ಬೇಕು. ಕೊಡ್ತೀರಾ? ಕೈಯಲ್ಲಿ ಸದಾ ಬೀದ ಕೈಗೂ ಅಂತ ಹೇಳ್ಕೊಂಡು ಓಡಾಡೋವನಿಗೆ ಪ್ರೀತಿ ಒಂದು ಕೇಡು, ಮದುವೆ ಒಂದು ಕೇಡು. ನಗ್ಬಿಟ್ರಿ ಎಲ್ಲ ನಿಮ್ ಪಂಕಜ ಹೇಳ್ಕೊಟ್ ಪಾಠನೆ.